ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಅನ್ನುವಂತ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೆಡಿಎಸ್ ಜೊತೆ ಬಿಜೆಪಿ ಒಪ್ಪಂದ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ ನವರು ಹೇಳ್ತಾರೆ. ಕಾಂಗ್ರೆಸ್ ಜೊತೆ ಬಿಜೆಪಿ ಒಪ್ಪಂದ ಮಾಡಿಕೊಂಡಿದೆ ಅಂತ ಜೆಡಿಎಸ್ ನವರು ಹೇಳ್ತಾರೆ. ಎರಡು ಪಕ್ಷದವರು ಸಹ ಅರ್ಥವಿಲ್ಲದ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಸ್ವಂತ ಬಲದ ಮೇಲೆ ಗೆಲ್ತೇವೆ ಅಂತ ಎರಡು ಪಕ್ಷಗಳಿಗೂ ಉಟಾಂಗನ ಕೊಟ್ಟಿದ್ದಾರೆ ಬೊಮ್ಮಾಯಿ. ಒಪ್ಪಂದಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಬಿಜೆಪಿ ಒಪ್ಪಂದಾಗಿದೆ ಅಂತ ಜೆಡಿಎಸ್ ನರೇಂದ್ರ. ಇದರಲ್ಲಿ ಇವೆರಡನ್ನು ನೋಡಿದಾಗ ಯಾವುದೂ ಕೂಡ ಅರ್ಥ ಇಲ್ಲ. ನಮ್ಮ ಪಕ್ಷ ನಮ್ಮ ಬಲದ ಮೇಲೆ ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದ್ದೀವಿ, ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ವಿಧಾನ ಪರಿಷತ್ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಅಭ್ಯರ್ಥಿಗಳು ಸಂಸದೆ ಸುಮಲತಾರ ದುಂಬಾಲು ಬಿದ್ದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭೇಟಿ ಬೆನ್ನಲ್ಲೇ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಗೂಳಿಗೌಡ ಸಹ ಭೇಟಿಯನ್ನು ಮಾಡಿ ಬೆಂಬಲವನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ನೆಕ್ಸ್ಟೇ ಸುಮಲತಾ ಭೇಟಿ ಮಾಡಿದಂಥ ಬಿಜೆಪಿ ಅಭ್ಯರ್ಥಿ ಮಂಜು ಬೂಕಳ್ಳಿ ಅಂದರೆ ಮೊನ್ನೆ ಬೆಂಬಲ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ರು. ಇನ್ನು ನಿನ್ನೆ ಗೂಳಿಗೌಡ ಭೇಟಿ ಮಾಡಿ ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಜೆಡಿಎಸ್ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ಅಂತ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿಗಳನ್ನು ಹಾಕದೇ ಇರುವ ಕಡೆ ನಾವು ನಿರ್ಣಾಯಕ ಅನ್ನೋದನ್ನು ಮರೆಯಬಾರದು. ನಮ್ಮ ಪಕ್ಷದ ಮುಖಂಡರ ದ್ವಂದ್ವ ನಿಲುವುಗಳು ಹಾಗೂ ಕಾಂಗ್ರೆಸ್ ಬಿಜೆಪಿ ಪಕ್ಷದವರ ಜೊತೆಗಿನ ಹೊಂದಾಣಿಕೆಯಿಂದ ಜೆಡಿಎಸ್ ಪಕ್ಷ ಹಾಳಾಗಿ ಹೋಗಿದೆ ಅಂತ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಯಾವ ಜನ ನನ್ನ ಕೈ ಬಿಟ್ಟಿದ್ದಾರೋ ಅವರೇ ನನ್ನನ್ನು ಎತ್ತಿಕೊಂಡು ಬರ್ತಾರೆ ಅಂತ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಸೋಲಿನಿಂದ ನಾನು ಎದೆಗುಂದಿಲ್ಲ, ನಮ್ಮನ್ನು ತೆಗೆಯಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿದೆ ಅಂತ ಹೇಳಿದರು. ಮಂಗಳೂರಿನಲ್ಲಿ ದುರ್ವರ್ತನೆ ತೋರಿದ್ದಂಥ ಆರೋಗ್ಯ ಇಲಾಖೆ ಅಧಿಕಾರಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆಯುಷ್ಮಾನ್ ನೋಡೆಲ್ ಆಫೀಸರ್ ಡಾಕ್ಟರ್ ರತ್ನಾಕರ ತನ್ನ ಸಹೋದ್ಯೋಗಿಗಳಿಗೆ ಕಿರುಕುಳ ನೀಡಿದ್ದ. ಆ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಆತನನ್ನು ಅಮಾನತು ಮಾಡಿದರು. ಇದರ ಬೆನ್ನಲ್ಲೇ ರತ್ನಾಕರನನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಂತ್ರಸ್ತ ಯುವತಿಯರಿದ್ದ ಅವ್ರನ್ನ ನಮ್ಮ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಎಷ್ಟು ಜನ ಸಂಪರ್ಕಕ್ಕೆ ಸಿಕ್ಕರು ಅವರಲ್ಲಿ ಬಹಳಷ್ಟು ಜನ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ಹಿಂಜರಿದ್ದಾರೆ. ನಾವು ಕಂಪ್ಲೇಂಟ್ ಕೊಡಲ್ಲ, ನೀವು ನಂತರದಲ್ಲಿ ತನಿಖೆಯಲ್ಲಿ ನೀವು ನಮ್ಮನ್ನು ಕರೆಸಿದಂಥ ಸಂದರ್ಭದಲ್ಲಿ ನಾವು ಏನು ವಿಷಯ ಇದೆ ಅದನ್ನು ಹೇಳ್ತೀವಿ, ಕಂಪ್ಲೇಂಟ್ ನಾವು ಕೊಟ್ಟರೆ ನಮಗೆ ತೊಂದರೆ ಆಗುತ್ತೆ ಅಂತಂದು ಅವರು ಆತಂಕ ವ್ಯಕ್ತಪಡಿಸಿದ್ರು. ಅದರ ಹಿನ್ನೆಲೆಯಲ್ಲಿ ಸ್ಥಳೀಯ ಮಹಿಳೆ ಒಬ್ಬರು ನೀಡಿದ ದೂರಿನ ಮೇಲೆ ನಾವು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಕಂಪನ ಬಾಗಿಲ್ಲ, ಬೆಂಗಳೂರಿಗರೇ ಯಾವುದೇ ಆತಂಕ ಪಡಬೇಡಿ ಅಂತ ಭೂಗರ್ಭ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಂಪನ ಆಗಿದೆ ಅಂತ ಜನ ಹೇಳ್ತಿದ್ದಾರಷ್ಟೇ ಅಂತ ನ್ಯೂಸ್ ಏಟಿನ್ಗೆ ಕೆಎಸ್ಎನ್ ಡಿಎಂಸಿ ನಿರ್ದೇಶಕ ಸಿವಿ ರಾಮನ್ ಹೇಳಿಕೆಯನ್ನು ಕೊಟ್ಟರು. ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಇಲಾಖೆ ತನಿಖೆ ಮಾಡುತ್ತೆ ಅಂತ ಹೇಳಿದರು. ಕೆಂಗೇರಿ ಮತ್ತೆ ಇದರಲ್ಲಿ ಸೊ 11:50 ಹನ್ನೆರಡು 15 ಸಮಯದಲ್ಲಿ ಕಂಪನ ಆಗಿದೆ ಅಂತ ಕೇಳ್ಕೊಂಡಿದ್ದೀವಿ. ಸೊ ಇದನ್ನ ಆಕ್ಚುಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ವತಿಯಿಂದ ಕಂಪನ ಆಗಿರೋದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಪ್ರಾಥಮಿಕ ವರದಿ ಪ್ರಕಾರ ಸೊ ಯಾವುದೇ ರೀತಿಯಾದ ಟ್ರಿಮರ್ಸ್ ಇಲ್ಲ ಅಂತ ಬಂದಿದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬಂದ ನಂತರ ಮುಂದಿನ ಇದನ್ನು ಹೇಮಗಿರಿಪುರ ಭಾರಿ ಶಬ್ದದಿಂದ ಯಾರು ಕೂಡ ಭಯ ಪಡದಂತೆ ಸಚಿವ ಆರ್ ಅಶೋಕ ಮನವಿಯನ್ನು ಮಾಡಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಜ್ಞರಿಂದ ವರದಿಯನ್ನು ಪಡೆಯಲಾಗಿದೆ. ಇದು ಭೂಕಂಪದ ಯಾವುದೇ ಮುನ್ಸೂಚನೆ ಅಲ್ಲ ಅಂತ ತಿಳಿಸಿದ್ದಾರೆ. ನಾನು ಸಹ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಅಂತ ಹೇಳಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಮ್ಮರಗಾಲದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಮಹಿಳೆ ಹಾಗೂ ಯುವಕನನ್ನ ಕಂಬಕ್ಕೆ ಕಟ್ಟಿ ಮನಬಂದಂತೆ ಹಲ್ಲೆಯನ್ನು ಮಾಡಲಾಗಿದೆ. ಅನೈತಿಕ ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿ ಇಬ್ಬರನ್ನೂ ಕೂಡ ಕಟ್ಟಿ ಹಾಕಿ ಮನಬಂದಂತೆ ಥಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಾಲೇಜಿನಲ್ಲಿ ನಿನ್ನೆ ನಡೆದಿದ್ದಂಥ ಹೊಡಿ ಬಡಿ ಪ್ರಕರಣ ಎಲ್ಲೆಡೆ ಸುದ್ದಿಯಾಗಿತ್ತು. ಹೀಗಾಗಿ ನಿನ್ನೆ ಶಾಲೆಗೆ ಭೇಟಿ ನೀಡಿದಂಥ ಶಾಸಕರು ವಿದ್ಯಾರ್ಥಿಗಳ ಶಿಸ್ತಿನ ಮೇಲೆ ಗಮನ ಹರಿಸುವಂತೆ ಪ್ರಾಂಶುಪಾಲರಿಗೆ ಸೂಚನೆಯನ್ನು ನೀಡಿದರು. ಇದರ ಬೆನ್ನಲ್ಲೇ ಅಪ್ರಾಪ್ತ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಠಾಣೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಯತ್ನಿಸಿದರು.
ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿದಂತಹ ಮಳೆಯಿಂದಾಗಿ ರೈತರು ಬೆಳೆದಿದ್ದಂತಹ ಬೆಳೆಯೆಲ್ಲ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಾರದಹಳ್ಳಿ ಗ್ರಾಮದ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅತ್ಯು ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ.